अर्हन्तो भगवन्त इन्द्रमहिता सिद्धाश्च सिद्धेश्वरा आचार्याजिनशासनोन्नतिकरा पूज्या उपाध्यायका श्री सिद्धांत सुपाटका मुनिवरा रत्नत्रयाराधका पंचैते परमेष्टिन प्रतिदिनं कुरुवन्तु मे मंगलम् कुरुवन्तु ते मंगलम्। ಇಡೀ ಭಾರತ ಸಂಸ್ಕೃತಿ ಧರ್ಮದ ಮೇಲೆ ಅವಲಂಬಿತವಾಗಿದೆ. ಭಾರತ ಪ್ರಪಂಚಕ್ಕೆ ಕೊಟ್ಟಿರುವ ಒಂದು ಅತ್ಯುತ್ತಮ ಕೊಡುಗೆಯಲ್ಲಿ ಬಹುಶಃ ಧರ್ಮಾಧಾರಿತ ಬದುಕು ಯಾವ ರೀತಿ ನೀಡಬೇಕು ಅನ್ನೋದು, ಅದರಲ್ಲೂ ಜೈನ ಧರ್ಮ ಹೇಳಬೇಕಂತ ಹೇಳಿದ್ರೆ ಆತ್ಮ ಮತ್ತು ಪುದ್ಗಳದ ವ್ಯತ್ಯಾಸವನ್ನು ಅರಿತು ಯಾವಾಗಲೂ ವಿಹಿತರಾಗತಿಯನ್ನು ಹೊಂದಿ ಮೋಕ್ಷವನ್ನು ಲಭಿಸುವುದು, ಮೋಕ್ಷವನ್ನು ಪಡೆದುಕೊಳ್ಳುವುದು ಜೈನ ಧರ್ಮದ ಉದ್ದೇಶ. ಸ್ವಾಮಿಗಳು ಪಟ್ಟಕ್ಕೆ ಬಂದು ಇವಾಗ 12 ವರ್ಷ ಆಯಿತು. ಇನ್ಸಿಡೆಂಟ್ಲಿ ಅವರ ಪಟ್ಟಾಭಿಷೇಕಕ್ಕೆ ನಾನು ಬಂದಿದ್ದೆ. ಆ ದಿವಸ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. 2011 ನವೆಂಬರ್ 17ನೇ ತಾರೀಕಿಗೆ ಅವರ ಪಟ್ಟಾಭಿಷೇಕ ಆಯಿತು. ಆವತ್ತಿನಿಂದ ಅವರು ಒಂದು ಸಂಕಲ್ಪ ಮಾಡಿಕೊಂಡಿದ್ದರು, ಕೆಲವೊಂದು ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ನಾನು ಮಾಡಬೇಕು, ಅಲ್ಲಿವರೆಗೂ ನಾನು ಕ್ಷೇತ್ರ ಬಿಟ್ಟು ಆಚೆ ಹೋಗೋದಿಲ್ಲ ಅಂತ ಹೇಳಿ. ಅದರ ಪ್ರಕಾರ ಡೈನಿಂಗ್ ಹಾಲ್ ಹಾಗೂ ಕೆಲವೊಂದು ಕಾರ್ಯಗಳು, ಆಮೇಲೆ ಗುಡ್ಡದ ಬಸದಿ,
ಈ ಥರ ಒಂದು ಕಾರ್ಯಕ್ರಮ ಮುಗಿದ ಮೇಲೇ ಅವರು ಕ್ಷೇತ್ರ ಬಿಟ್ಟು ಆಚೆ ಬಂದರು. ಅಂಡ್ ಇದೆಲ್ಲ ಮಾಡಲಿಕ್ಕೆ ಅವರಿಗೆ ಬಹುಶಃ ಮೋರ್ ದ ಒಂದು ವರ್ಷದಕ್ಕಿಂತ ಹೆಚ್ಚಿಗೆ ಆಯಿತು. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಹಿ ವರ್ಕ್ಸ್ ವಿತ್ ಗ್ರೇಟ್ ಮಿಷನರಿ ಝೀಲ್, ಒಂದು ಕೆಲಸವೊಂದು ಕಾರ್ಯವನ್ನು ಹಿಡಿದರೆ ಅದು ಮುಗಿಯುವವರೆಗೂ ಬಿಡೋದಿಲ್ಲ. ಇದನ್ನು ಕೂಡ ಬಹುಶಃ ಅವರು ಸ್ವಾಮಿಗಳು ಸಂಕಲ್ಪ ಮಾಡಿದ್ದು ಒಂದು ವರ್ಷ ಸ್ವಲ್ಪ ಹೆಚ್ಚಿಗೆ ಆಗಿರ್ಬೋದು, ಬಟ್ ಒಂದು ವರ್ಷದಲ್ಲಿ ಈ ಪೂರ್ತಿ ಕಟ್ಟಡವನ್ನು ಕಟ್ಟಿಸಿ ಇವಾಗ ಅದನ್ನು ಪೂಜೆಯನ್ನು ಮಾಡಿದ್ದಾರೆ. ಮೊದಲು ಸಂಕಲ್ಪ ಮಾಡಿದ್ದು ಕೇವಲ ಅಮ್ಮನವರ ಬಸದಿ ಮಾತ್ರ ಅಂತೇಳಿ, ಆದರೆ ಮಹಾಮಾತೆ ದೇವಿಯ ಅನುಗ್ರಹ ಅವರು ಇಡೀ ದೇವಸ್ಥಾನದ ಸಮುಚ್ಚಯವನ್ನೇ ಜೀರ್ಣೋದ್ಧಾರ ಮಾಡಲಿಕ್ಕೆ ಅನುಮತಿ ಕೊಟ್ಟ ರೀತಿ ಆಯಿತು. ಕ್ಷೇತ್ರಪಾಲ ದೇವಸ್ಥಾನವು ಜೀರ್ಣೋದ್ಧಾರ ಆಗಿ ಶಿಲಾಮಯವನ್ನು ಮಾಡಲಾಯಿತು. ಹಾಗೆ 24 ಜನ ತೀರ್ಥಂಕರರು ಮೋಕ್ಷಕ್ಕೆ ಹೋದಂಥ ಪ್ರತೀಕವಾಗಿ ಇಲ್ಲಿಯೂ ಸಹ ಕೂಟಗಳಿರಲಿ. ಯಾಕೆ ಅಂತೇಳಿದ್ರೆ ಇಲ್ಲಿ ಪ್ರತಿನಿತ್ಯ 100+ ಜನ ಬಂದವರು ದರ್ಶನವನ್ನು ಮಾಡುವ ಮುಂಚೆ ಮೊದಲು ದೇವಸ್ಥಾನದ ಪರಿಕ್ರಮ ಮಾಡ್ತಾರೆ, ನಂತರ ಬಸದಿ ಒಳಗೆ ಹೋಗ್ತಾರೆ. ಅವರೆಲ್ಲರಿಗೂ ಆ ದರ್ಶನ ಮಾಡುವಾಗ ಈ ಸಮಯದ ಶಿಖರ್ಜಿ, ಚಂಪಾಪುರಿ, ಪಾವಾಪುರಿ, ಗಿರಿನಾರು, ಕೈಲಾಸ ಪರ್ವತ ಎಲ್ಲ ಸಿದ್ಧಕ್ಷೇತ್ರಗಳು ನೆನಪಾಗಬೇಕು. ನಾವು ಅಲ್ಲಿ ಹೋಗಿ ಮಾಡಲಿಕ್ಕೆ ಆಗ್ತಿಲ್ಲ, ಆದರೆ ಇಲ್ಲಿ ಆ ಭಗವಂತನ ಪಾದಕೆಯನ್ನು ನೋಡಿ ಅವ ಮೋಕ್ಷಸ್ಥಾನವನ್ನು ನೆನೆಸ್ಕೊಂಡು ಅನಂತ ಕರ್ಮ ನಿರ್ಜರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಭಾವನೆಯನ್ನು ಮಾಡಿಕೊಡಲಿ ಅನ್ನೋ ದೃಷ್ಟಿಯಿಂದ ಆ 24 ತೀರ್ಥಂಕರರ ಕೂಟಗಳನ್ನು ರಚನೆ ಮಾಡಲಾಯಿತು. ಮಾನಸ್ತಂಭ ಎಲ್ಲ ಕಡೆಯೂ ಮಾಡ್ತಾರೆ. 4 ಚತುರ್ಮುಖ ಬಿಂಬಗಳಿರುವಂಥದ್ದು ಮಾನಸ್ತಂಭ ಸಾಮಾನ್ಯ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಪ್ರಾಚೀನವಾಗಿರುವಂಥ ಕ್ಷೇತ್ರ ಇದ್ದಲೂ ಇದೆ. ನಮ್ಮಲ್ಲೂ ಮೇಲೆ ನಾವು 12 ಹಿಂದೆ ಮಾಡಿದ್ವಿ. ಹಾಗಾಗಿ ಮತ್ತೆ ಏನಾದರೂ ವಸತಿ ಇರಬೇಕು, ಅದೇ ರೀತಿ ಆಗೋದು ಬೇಡ ಅಂಥೇಳಿ ಮಾನಸ್ತಂಭದಲ್ಲಿ 24 ಜನ ತೀರ್ಥಂಕರರು ಇಟ್ಟು ಅವರೆಲ್ಲರೂ ಅದನ್ನು ದರ್ಶನ ಮಾಡೋಕ್ಕೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ 24 ಮಂಟಪಗಳನ್ನು ಮಾಡಿ ಅಲ್ಲಿ 24 ತೀರ್ಥಂಕರ ಸ್ಥಾಪನೆಯನ್ನು ಮಾನಸ್ತಂಭದ ಮೇಲೆ ಮಾಡಲಾಗ್ತಿದೆ. ಹೀಗೆ ಚಂದ್ರಶಾಲೆ ಜನ ಎಲ್ಲ ದರ್ಶನ ಮಾಡಿ ಆ ಚಂದ್ರಶಾಲೆ ಮೇಲೆ ಮುಂದೆ ಕೂತ್ಕೊಳ್ಳುವಂಥದ್ದು, ಅಲ್ಲೇ ಜಪ ಮಾಡುವಂಥದ್ದು, ಅಥವಾ ಒಂದು 1/2 ತಾಸು ಅವರಿಗೆ ಅಮ್ಮನವರ ದೇವಸ್ಥಾನದ ಮುಂದೆ ಕೂತ್ರ ಸಮಾಧಾನ ಅನ್ನೋದಲಿಕ್ಕೆ ಅದೊಂಥರ ವಿಶ್ರಾಂತಿ, ಮಾನಸಿಕ ವಿಶ್ರಾಂತಿಗೆ ಅದೊಂದು ಒಳ್ಳೆಯ ಜಾಗ. ಹಾಗಾಗಿ ಅದನ್ನು ಸಹ ಜೀರ್ಣೋದ್ಧಾರ ಮಾಡುವ ಸಂಕಲ್ಪ ಮಾಡಿ ಶಿಲಾಮಯವನ್ನಾಗಿ ಮಾಡಲಾಯಿತು. ನಂತರ ಈ ಎಲ್ಲ ಆಗುವಾಗ ಕಾಂಪೌಂಡು ಇನ್ ಸಿಮೆಂಟಲ್ಲಿ ಏನು ಮಾಡೋದು, ಮುಂದೆ ಬರೋ ಸ್ವಾಮಿಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಕಾಂಪೌಂಡನ್ನು ಸಹ ಕಲ್ಲಲ್ಲೇ ಮಾಡುವ ಅಂತ ಹೇಳಿ ಅದನ್ನು ಸಹ ಕಲ್ಲಲ್ಲೇ ಮಾಡಿ ಇಡೀ ಸಂಪೂರ್ಣ ಶಿಲಾಮಯವಾದಂಥ ಸಮುಚ್ಚಯವನ್ನು ನಿರ್ಮಾಣ ಮಾಡಲಾಗಿದೆ. ಸಾಹಿತ್ಯ ಮತ್ತು ಸಂಸ್ಕೃತಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಹೊಂಬುಜ ಮಠ ನೀಡಿದೆ. ಸರ್ವೋದಯ ಧರ್ಮತೀರ್ಥದ ಮೂಲಕ ಹಿಂದಿನ ಎಲ್ಲ ಪಟ್ಟಾಚಾರ್ಯರು, ವಿಶೇಷವಾಗಿ ಅರ್ಹದಾಸರು ಇರ್ಬೋದು, ದೇವೇಂದ್ರ ಕೀರ್ತಿಗಳು, ಆನಂತರ ಬಂದಂಥ ನಮ್ಮ ಮೂಲ್ಕಿ ಅರಮನೆಗೆ ಸಂಬಂಧಪಟ್ಟಂಥ ದೇವೇಂದ್ರ ಕೀರ್ತಿಗಳು, ಈಗ ಹಾಸನದ ನಲಿಕೆಯಲ್ಲಿರುವಂಥ ತೆಲಿಕೆ ಅಂತ ಹೇಳಿದರೆ ನಗುಮೊಗ ಅಂತ, ನಗುಮೊಗದ ನಮ್ಮ ಭಟ್ಟಾರಕರು ಕೂಡ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಧರ್ಮದ ಪ್ರಭಾವನೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮಗೂ ಬಿಜಾಪುರ ಕ್ಷೇತ್ರ ಸಿಕ್ಕಿತ್ತು ದೀಕ್ಷೆ ಆದ ಮೇಲೆ, ನಮ್ಮ ದೇವೇಂದ್ರ ಕೀರ್ತಿಗಳಿಗೂ ದೀಕ್ಷೆ ಆದ ಮೇಲೆ ಬಿಜಾಪುರ ಕ್ಷೇತ್ರ ಸಿಕ್ಕಿದೆ. ನಮಗೆ ಇಬ್ಬರಿಗೆ ಭಟ್ಟಾರಕರಿಗೆ ಮಾತ್ರ ಒಂದೇ ಕ್ಷೇತ್ರ ದಕ್ಕಿರುವಂಥದ್ದು. ಆ ನಂತರ 10-12 ವರ್ಷ ಕಳೆದದ್ದೇ ಗೊತ್ತಿಲ್ಲ. ಕಳೆದ 10-12 ವರ್ಷಗಳಲ್ಲಿ ಅತ್ಯಪೂರ್ವವಾಗಿರ್ತಕ್ಕಂಥ ಈ ಕ್ಷೇತ್ರದ ಉದ್ಧಾರವನ್ನು, ಜೀರ್ಣೋದ್ಧಾರವನ್ನು, ವಿಕಾಸವನ್ನು ಅವಿರತವಾಗಿ ಅವಿಶ್ರಾಂತವಾಗಿ ನಮ್ಮ ದೇವೇಂದ್ರ ಕೀರ್ತಿಗೆ ಭಟ್ಟಾರಕರು ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇವೆ.